ಎಣ್ಣೆ ತಗೊಂಡ್ ಉಜ್ಜಿದ್ರು ನನ್ ರೋಗ ಅಂತೂ ವಾಸಿ ಆಗಲ್ಲ. ಅದ್ರ ಬದಲು ಒಂದ್ ಅರ್ಧ ಕೆಜಿ ಲಾಡು, ಒಂದ್ ಎರಡು ಲೀಟರ್ ಬಾದಾಮಿ ಹಾಲು, ಒಂದ್ ಮೂರ್ ಕೆಜಿ ಆ ಪಿಸ್ತಾ ಬಾದಾಮಿ ಎಲ್ಲ ಮಿಕ್ಸ್ ಮಾಡಿ ತಂದ್ಕೊಟ್ಬಿಟ್ರೆ ಕಷ್ಟಪಟ್ಟು ತಿಂದಾದ್ರೂ ರೆಡಿ ಆಗ್ಬಿಡ್ತೀನಿ. ಓಕೆ, ಅದರ ಅವಶ್ಯಕತೆ ಇಲ್ಲ ರಾಜಾ. ಈಗ ನಮ್ಮ ಕಂಟಿಕೊಳ್ಳೋ ಟ್ರೀಟ್ಮೆಂಟ್ಗೆ ಪಂಚ ಎತ್ಕೊಂಡು ಪಿ ಟಿ ಉಷನ್ ಅಣ್ಣಂತರ ಟ್ರಯೋಂತ ಓಡ್ತಾ ಇರ್ತೀಯ. ಏನಿಂದು ಮಾತುಗಳು ಜಾಸ್ತಿ ಆಯ್ತು ಒತ್ಲಾ? ಹಂಗ್ ಬಾದಾರಿಗೆ ಹಂಗೆ ಮೀಟರ್ ಒತ್ತಿದ್ರ ಮ್ಯಾಟ್ರ್ ಓಪನ್ ಆಗ್ಬಿಡ್ಬೇಕು. ನೋಡಲಿ ಏನು ಏನಿದು? ಡಾಕ್ಟರ್ ಪೇಷಂಟ್ ಇಷ್ಟು ಡೀಪ್ ಆಗಿ ಅಂಟ್ಕೊಂಡ್ ಬರ್ತಾವ್ರೆ. ಪುಷ್ಪ, ಬೇರೆ ಪೇಷಂಟ್ಸ್ ನೋಡಮ್ಮ, ಹೇಗಿದ್ದೀರಾ ನಾಯರ್ ಅವ್ರೆ? ಬಹಳ ನಲ್ಲಾಯ್ತು ಉಂಡೆ, ಆದ್ರೆ ಸ್ವಲ್ಪ ಕಾಲ್ ನೋವು. ನಾಯರ್ ಅವ್ರೆ, ನಿಮ್ ಕಾಲಿಗೆ ಕಂಟಿ ಅವ್ರು ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಕಂಡಿಡ್ದಿದಾರಂತೆ. ಅಷ್ಟೊಂದು ತೊಂದ್ರೆ ಅವ್ರೇನ್ ತಗೊಳ್ಳೋದ್ ಬೇಡ, ಇದೇನ್ ಕಂಟಿ ತಗೊಂಡ್ಬಿಟ್ಟವ್ರೆ. ನನ್ಗೆ ಹಿಡ್ದಿರೋ ರೋಗ ಈ ಜನ್ಮಕ್ಕೆ ವಾಸಿ ಆಗಲ್ಲ. ಏನೋ ನೀವು ಕೂಡ ಊಟನ ಮಾಡ್ಕೊಂಡು ಎಲ್ಲೋ ಬಿದ್ಕೊಂಡಿರ್ತೀನಿ ಅಲ್ವಾ? ಮತ್ತೆ ನಮ್ಮೂರ್ ಗಂಜಾಮ್ ಗಂಗಾಧರಂಗು ಇದೇ ತರ ಕಾಯಿಲೆ ಬಕ ಮುಚ್ಕೊಂಡಿತ್ತು. ಒಕ್ಕನ್ ಶುಕ್ಲಾಚಾರಿ ತಂದ ನೋಡಿ ಮಂತ್ರ ದಂಡಾನ ಅರ್ಧ ಗಂಟೆಯಲ್ಲಿ ರೆಡಿ ಆಗ್ಬಿಟ್ಟ. ಯಾರು? ಆ ಮಂಡ್ಯ. ಬಂದೆ ಬಂದೆ ಬಂದೆ. ವಾಮೋನೆ ವಾಮೋನೆ ಕಾಲೆ. ಏನಾದ್ರೂ ಫೀಲಿಂಗ್ ನಡೀತಾ ಇದೆಯಾ? ಬಸ್ ಮಂತ್ರಾಕ್ಷತೆ ಸರ್ವ ತಂತ್ರಾಕ್ಷತೆ ಸರ್ವ ಯಂತ್ರಾಕ್ಷತೆ ಪಾಹಿ ಮಾಯನ್ ಕುಚ್ ಓ ರಹಾ ಹೇ. ಪಾದದಲ್ಲಿ ಸ್ಪರ್ಶ ಇಲ್ಲ ಅಂದ್ಮೇಲೆ ಗ್ಯಾರಂಟಿ ಮಂಡಿ ರೇ ಪ್ರಾಬ್ಲಮ್. ಒಂದು ಎರಡು ಗಂಟೆ ಎರಡು ಇಂಚ್ ಕೆಳಗೆ ಹಾಕ. ನಾಯರ್ ಕೇಟ ಏನಾದ್ರು ಫೀಲಿಂಗ್ಸ್ ಬನ್ನು. ಮತ್ ಯಾಕಪ್ಪ ಚಿನ್ನ ಕಣ್ಣಲ್ಲಿ ನೀರು? ವಾಸಿ ಆಗದೆ ಇರೋ ಕಾಯಿಲೆಗೋಸ್ಕರ ನೀವಿಬ್ರು ತಗೋತಾ ಇರೋ ಟೆನ್ಷನ್ ನ ನೋಡಿ ನನ್ನ ಮನಸ್ಸಿಗೆ ಬಹಳ ಖುಷಿಯಾಗಿ ಆ ಖುಷಿ ಉಕ್ಕಿ ಉಕ್ಕಿ ಕಣ್ಣಲ್ಲಿ ನೀರಾಗಿ ಹರಿತಾ ಇದೆಯಪ್ಪ. ಇದು ಆನಂದ. ನಮ್ಮ ಗಂಜಾಮ್ ಗಂಗಪ್ಪನಿಗೂ ಹಿಂಗೇನೆ, ಮೊದ್ಲು ಬಂದಿದ್ದು ಆನಂದ ಬಾಷ್ಪ, ಆಮೇಲೆ ಅಲ್ವೇ ಕಾಲ್ ಬಂದಿದ್ದು ಲೋ ಮಂಡ್ಯ. ಹೆಂಗ್ ವಾಸಿ ಆಗತ್ ಮೇಡಮ್? ಬಿಟ್ಟಿ ಊಟ ಬಿಟ್ಟಿ ತಿಂಡಿ ಈ ಕಾಯಿಲೆಗೆ ಈ ಬಾಡಿನ ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ ಮಂಡ್ಯ. ಇವತ್ತಿಗಿಷ್ಟು ಸಾಕು, ನಾಳೆಯಿಂದ ಸ್ಪೆಷಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ. ಗೊತ್ತು ಬಯಸದೇ ಬಂದ ಭಾಗ್ಯ ಕೆನ್ನೆ ಮೇಲೆ ತುಂಟ ಕಿರುಣಗೆ. ಸ್ಟಾಪ್ ದ ಗಾಡಿ ಮಂಡ್ಯ. ಶಾಕ್ ಟ್ರೀಟ್ಮೆಂಟ್ ನಾಳೆ ಕೊಡ್ತೀವಿ ಅಂತ ಹೇಳಿದ್ವಲ್ವಾ, ಇವತ್ತೇ ಕೊಟ್ಬಿಡೋಣ. ಟೈಮ್ ಯಾಕೆ ವೇಸ್ಟ್ ಮಾಡೋದು? ಕೊಡು ಮತ್ತೆ. ಹಂಗನ್ನು ಮತ್ತೆ ಏ